ಫ್ರೆಂಡ್ಸ್, ಇಲ್ಲಿ ನೀವು ಓದ್ಬೋದು, ಕರ್ನಾಟಕ ಇಸ್ ಪ್ಲ್ಯಾನಿಂಗ್ ಟು ರಿಓಪನ್ ಕ್ಲಾಸಸ್ ಫಾರ್ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಇನ್ಕ್ಲೂಡಿಂಗ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಸ್ಟ್ 1 ಆಫ್ಟರ್ ಕಂಡಕ್ಟಿಂಗ್ ಎಕ್ಸಾಮಿನೇಷನ್ಸ್ ಆ್ಯಸ್ ಪರ್ ಅ ಶೆಡ್ಯೂಲ್. ಸೊ ಇದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಅವರ್ ದ ಗೌರ್ಮೆಂಟ್ ವಿಲ್ ಅನೌನ್ಸ್ ಇಟ್ಸ್ ಡಿಸಿಷನ್ಸ್ ಇನ್ 1st week of June ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಕಾರ್ಡಿಂಗ್ ಟು UGC ಶೆಡ್ಯೂಲ್ಡ್ ದ UGC ಶೆಡ್ಯೂಲ್ ದ ಆನ್ಗೋಯಿಂಗ್ ಕ್ಲಾಸ್ ಆನ್ಲೈನ್ ಕ್ಲಾಸಸ್ ವಿಲ್ ಎಂಡ್ ಆನ್ ಮೇ 31st ಎಂಡ್ ಆಗತ್ತಂತೆ. ಫೈನಲ್ ಇಯರ್ ವಿಲ್ ಹ್ಯಾವ್ ಎಕ್ಸಾಮ್ಸ್ ಆನ್ ಜೂಲೈ 15th ವರೆಗೆ ಎಕ್ಸಾಮ್ಸ್ ಇರುತ್ತೆ. ಆ್ಯಂಡ್ ದೋಸ್ ಆಫ್ 1st and 2nd year ಫ್ರಮ್ ಜೂಲೈ 16th to 31st ಇರುತ್ತೆ. ದ ಸೆಕೆಂಡ್ ಫೋರ್ಟ್ ನೈಟ್ ಆಫ್ ಜೂನ್ ಮೇ ಬಿ ಡಿಕ್ಲೇರ್ಡ್ ಅ ಸ್ಟಡಿ ಹಾಲಿಡೇಸ್. ಜೂನನ್ನು ಸ್ಟಡಿ ಹಾಲಿಡೇಸ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಆ್ಯಂಡ್ ಇಂಜಿನಿಯರಿಂಗ್ ಕ್ಲಾಸಸ್ ಶುಡ್ ಬಿ ಬಿಗಿನ್ ಆನ್ ಸೆಪ್ಟೆಂಬರ್ 1st ಸಮ್ ಅವ್ರಿಗೆ ಸೆಪ್ಟೆಂಬರ್ 1st ಇಂಜಿನಿಯರಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದರ್ಸ್ ಬೈ ಆಗಸ್ಟ್ 1st ಅಂತ ಇವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕಂಡಕ್ಟಿಂಗ್ ಎಕ್ಸಾಮ್ಸ್ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರಲ್ಲ ಇವರು UGC ಅವರು ಫ್ರಮ್ ದ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್. ಇದು ನಮಗೆ ಯಾವುದೇ ರೀತಿಯ ಒಂದು ಪರಿಣಾಮ ಬೀಳುತ್ತಂದರೆ, ಸೊ ಇವರು ಏನಪ್ಪ ಇದು VTU ಅವರು ಯಾವುದೇ ಒಂದು ಅಪ್ಡೇಟನ್ನು ರಿಲೀಸ್ ಮಾಡಿಲ್ಲ. ಸೊ ಇವ್ರು ನನಗೆ ಅನಿಸಿದ ಮಟ್ಟಿಗೆ ಇದು UGC ಅವರು ರಿಲೀಸ್ ಮಾಡಿದ್ದಾರೆ. ಸೊ ಹಿಂಗೆ ಇರ್ಬೋದಪ್ಪ ಡಿಸಿಷನ್ ಅಂತ ಅವ್ರದ್ದು ಒಂದು ನಂಬಿಕೆ ಅಂತ ಅಂದ್ಕೊತೀನಿ. ಜೂಲೈ 1st to 15th ಎಕ್ಸಾಮ್ ಇರುತ್ತೆ ಅಂತೆ. ಮತ್ತು ಸೆಪ್ಟೆಂಬರ್ 1st ಫಸ್ಟ್ ಇಯರ್ ಫಸ್ಟ್ ಸೆಮ್ನ ಸ್ಟಾರ್ಟ್ ಮಾಡ್ತಾರಂತೆ. ಆ್ಯಂಡ್ ಅದರ್ಸ್ ಬೈ ಆಗಸ್ಟ್ 1st ಅಂತೆ. ಬಟ್ ಇದರಲ್ಲಿ ನಿಮಗೆ ನಮಗೆ ಭಾಳಷ್ಟು ಪ್ರಾಬ್ಲಮ್ ಆಗುತ್ತೆ. ಸೆಪ್ಟೆಂಬರ್ 1st ಆಗ ಲೈಕ್ ಸ್ಟಾರ್ಟ್ ಮಾಡಿದ್ರು ಕೂಡ ಪೋರ್ಷನ್ಸ್ ಜಲ್ದಿನೂ ಕಂಪ್ಲೀಟ್ ಮಾಡಬೇಕಾಗತ್ತೆ. ಮೀನ್ಸ್ ಅಪ್ಕಮಿಂಗ್ ಎಕ್ಸಾಮ್ಸ್ಗೋಸ್ಕರ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಬರೀ 4 months ಕಂಪ್ಲೀಟ್ ಮಾಡಬೇಕಾಗತ್ತೆ ಅವರು. ಸೊ ನೋಡೋಣ, ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ ಫಸ್ಟ್ ಇಯರ್ ಫಸ್ಟ್ ಸಮ್ ಅವ್ರಿಗೆ. ಬಟ್ ಇದು ಸೆಕೆಂಡ್ ಇಯರ್ ಅವ್ರಿಗೆ ಭಾಳಷ್ಟು ಪ್ರಾಬ್ಲಮ್ ಆಗುತ್ತೆ. ಸೊ ನೋಡೋಣ ಡಿಸಿಷನ್ ಅವ್ರ ಮೇಲೆ ಬಿಟ್ಟಿದ್ದು ಏನು. ಜೂನ್ 1st ವೀಕಲ್ಲಿ ಒಂದು ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು ಜೂನ್ 1st ತನಕ ಕಾಯಬೇಕು. ಸೊ ಇದನ್ನು ಯಾವುದೇ ರೀತಿಯಾಗಿ ಒಂದು ಅಷ್ಟು ಸೀರಿಯಸ್ಸಾಗಿ ತೊಗೋಬೇಡಿ. ಬಟ್ ಸ್ಟಿಲ್ ಒಂದು ಇದ್ರ ಮೇಲೆ ಒಂದು ಸ್ಮಾಲ್ ಹೋಪ್, ಈ ಥರನೇ ಒಂದು ಡಿಸಿಷನ್ ಇರ್ಬೋದು ಅಂತ ಒಂದು ಸ್ಮಾಲ್ ಹೋಪ್. ಬಟ್ ನಮಗೆ ಸ್ಟೂಡೆಂಟ್ಸ್ ಪರವಾಗಿರಲಿ, ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ಬೆನಿಫಿಟಿಂದ ಎಕ್ಸಾಮ್ ಇಡಲಿ ಅಂತ ಒಂದು ಡಿಮ್ಯಾಂಡ್ ನಮಗೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.